ಕೋಟೆ ನಗರದಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಸಂಯುಕ್ತ ಜನತಾದಳ ಅಭ್ಯರ್ಥಿ ಚಂದ್ರಶೇಖರ್ ವಿಎಸ್ ಸಾವರಮಠ ಅವರ ಪರ ಮತಯಾಚನೆ ಮಾಡಲಾಯಿತು ಮತಯಾಚನೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲ್ ಅವರು ಚುನಾವಣೆಗಳು ಎಂಬುದು ಬಹಳ ಸಂಕೀರ್ಣವಾಗಿದೆ ನಾವು ಸರಳ ಚುನಾವಣೆಗಳ ಬಗ್ಗೆ ನಿರಂತರವಾಗಿ ಕೆಲಸ ಮಾಡುತ್ತಾ ಬಂದಿದ್ದೇವೆ ವೃತ್ತಿಪರ ರಾಜಕಾರಣಿಗಳು ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರತಿನಿಧಿಸಿದರೆ ಶಿಕ್ಷಕರ ಸಮಸ್ಯೆಗಳು ಬಗೆಹರಿಯುವುದು ಕಷ್ಟ ನಮ್ಮ ತಂದೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸಂಪುಟದಲ್ಲಿ ಶಿಕ್ಷಣ ಮಂತ್ರಿಯಾಗಿದ್ದ ಗೋವಿಂದೇಗೌಡರು ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಪದವೀಧರರನ್ನು ಶಿಕ್ಷಣ ಕ್ಷೇತ್ರಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ನಮ್ಮ ಪಕ್ಷಕ್ಕೆ ಸಲ್ಲುತ್ತೆ ಜೆಡಿಯು ಪಕ್ಷದಿಂದ ಮಾತ್ರ ಶಿಕ್ಷಕರ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು ಎಲ್ಲ ಬೆಂಗಳೂರಿನ ಶಿಕ್ಷಕರ ಕ್ಷೇತ್ರದ ಎಲ್ಲ ಮತದಾರ ಶಿಕ್ಷಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ ಚುನಾವಣೆಗಳು ಅನ್ನೋದು ತುಂಬ ಸಂಕೀರ್ಣ ಆಗಿದ್ದಾವೆ ನಾವು ಸರಳ ಚುನಾವಣೆಗಳ ಬಗ್ಗೆ ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಿದ್ದೀವಿ ಸಂಯುಕ್ತ ಜನತಾದಳದ ವತಿಯಿಂದ ನಾವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರೋಂಥ ಎಲ್ಲ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅದರೊಳಗೆ ಭಾಗವಹಿಸಬೇಕು ಅನ್ನೋಂಥವ್ರಿಗೆ ಒಂದು ಟ್ರೈನಿಂಗ್ ಕೊಡೋವಂಥ ಶ್ರೀ ಚಂದ್ರಶೇಖರ್ ಅವರು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರೋರು ಅವ್ರನ್ನ ನಾವು ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೇವೆ ಉಳಿದ ಯಾರೋ ಅಭ್ಯರ್ಥಿಗಳು ಕೂಡ ಶಿಕ್ಷಕರ ಅಲ್ಲ ಅಂತ ಕೇಳಿದ್ದೀನಿ ಅವರು ವೃತ್ತಿಪರ ರಾಜಕಾರಣಿಗಳು ಶಿಕ್ಷಕರನ್ನ ಪ್ರತಿನಿಧಿಸೋದು ಕಷ್ಟ ಆಗುತ್ತೆ ಶಿಕ್ಷಕರು ಮಾತ್ರ ಶಿಕ್ಷಕರ ಸಮಸ್ಯೆಗಳೇನು ಅವರ ಅವ್ರಿಗೆ ಏನು ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಶಿಕ್ಷಕರು ಬೇಕಾಗುತ್ತೆ ಹಾಗಾಗಿ ಚಂದ್ರಶೇಖರ ಸ್ಥಾವರ್ಮಠವರ ಅವರ ಸೀರಿಯಲ್ ನಂಬರ್ ನಾಲ್ಕು ನಾಲ್ಕಕ್ಕೆ ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು ನಾವು ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕದ ಕಲ್ಯಾಣದ ಕಡೆಗೆ ನಮ್ಮ ಪಕ್ಷ ಕೆಲಸ ಮಾಡ್ತಿದೆ ಅದು ಪಾದಯಾತ್ರೆಯ ಮೂಲಕ ನಾವು ಕರ್ನಾಟಕವನ್ನೆಲ್ಲ ಎಲ್ಲ ಜಿಲ್ಲೆಗಳನ್ನು ಕೂಡ ಮುಟ್ಟೋದಕ್ಕೆ ಹಳ್ಳಿಗಾಡಿನ ಜನರು ಶಿಕ್ಷಕರು ರೈತರು ಇವರ ಬಗ್ಗೆ ಹೆಚ್ಚಿನ ಕಳಕಳಿಯನ್ನು ಇಟ್ಕೊಂಡು ನಮ್ಮ ಪಕ್ಷ ಕೆಲಸ ಮಾಡಬೇಕು ಅಂತಂದೇಳಿ ನಮ್ಮ ಅಭ್ಯರ್ಥಿಯನ್ನು ಈ ಚುನಾವಣೆಯಲ್ಲಿ ನಿಲ್ಲಿಸಿದ್ದೇವೆ ಎಲ್ಲ ಶಿಕ್ಷಕರು ಕೂಡ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಇವ್ರನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೇನೆ ನಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಗೌಡರು ಅವರು ಆವಾಗ ಶಿಕ್ಷಣ ಮಂತ್ರಿ ಆಗಿದ್ದಾಗ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಯಾವುದೇ ಒಂದು ಪೈಸಾ ಲಂಚ ಇಲ್ಲದೆ ಅಷ್ಟು ಜನರು ಹೊಲದಲ್ಲಿ ಬೇಸಾಯ ಬೇಸಾಯ ಮಾಡ್ತಿದ್ದಂಥವ್ರು ಏನೋ ಕೆಲಸ ಮಾಡ್ತಿದ್ದಂಥವ್ರು ಹಣ್ಣು ಮಾಡ ಮಾರಾಟ ಮಾಡ್ತಿದ್ದಂಥವ್ರು ಅಂಥ ಪದವೀಧರರೆಲ್ಲರೂ ಈಗ ಶಿಕ್ಷಕರಾಗಿದ್ದಾರೆ ಆ ಥರದ್ದು ಒಳ್ಳೆಯ ಕೆಲಸವನ್ನು ನಾವು ಸಂಯುಕ್ತ ಜಂತಾಳದಿಂದ ಹಿಂದೆ ಮಾಡಿದ್ದೀವಿ ಮುಂದೆ ಕೂಡ ಅದೇ ಥರ ಶಿಕ್ಷಕರಿಗೆ ಗೌರವ ಬರುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಅದಕ್ಕೆ ಚಂದ್ರಶೇಖರ್ ಅವರಿಗೆ ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಮತ ಕೊಡಿ ಸಂಯುಕ್ತ ದಳದ ವತಿಯಿಂದ ಮೂಲತಃ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಶೇಖರ ಸ್ಥಾವರಮಠ ಅವರನ್ನು ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ ಈಗಾಗಲೇ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೂ ಖುದ್ದಾಗಿ ಭೇಟಿ ನೀಡಿ ಮತಯಾಚನೆ ಮಾಡುತ್ತಿದ್ದಾರೆ ಸಂಯುಕ್ತ ಜನತಾದಳದಿಂದ ನಾನು ಸಹ ಆಗ್ನೇಯ ಕ್ಷೇತ್ರದಿಂದ ಸ್ಪರ್ಧಿಸಿ ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತಿದ್ದೆ ಆದರೂ ಸಹ ನಾನು ಶಿಕ್ಷಕರ ಪರವಾಗಿ ದೊಡ್ಡ ಮಟ್ಟದಲ್ಲಿದ್ದನ ಎತ್ತಿ ಅತಿಥಿ ಉಪನ್ಯಾಸಕರಿಗೆ ರಾಜ್ಯ ಮಟ್ಟದಲ್ಲಿ ಹೋರಾಟಕ್ಕೆ ಬೆಂಬಲ ಕೊಟ್ಟು ನ್ಯಾಯ ಒದಗಿಸಲು ಮುಖ್ಯ ಪಾತ್ರ ವಹಿಸಿದೆ ಅದರೊಂದಿಗೆ ಪಿಯು ಉಪನ್ಯಾಸಕ ಕುಮಾರ ನಾಯಕ ವರದಿ ಜಾರಿಯಾಗಬೇಕು ಎಂದು ತಿಮ್ಮಯ್ಯಪುರಲಿ ಅವರ ನಾಯಕತ್ವದಲ್ಲಿ ದೊಡ್ಡ ಸಮ್ಮೇಳನ ಮಾಡಿ ಸರ್ಕಾರಕ್ಕೆ ವರದಿ ಕೊಡುವ ಕಾರ್ಯ ಮಾಡಿದ್ದೇವೆ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದಲ್ಲಿ ಶಿಕ್ಷಕರ ದನಿಯಾಗಿ ನಿಲ್ಲುತ್ತೇವೆ ಎಂದು ಜೆಡಿಯು ಯುವ ಘಟಕದ ರಾಜ್ಯಾಧ್ಯಕ್ಷ ನಾಗರಾಜ್ ತಿಳಿಸಿದರು ದಸರಾ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಏನು ಈಗ ಸಂಯುಕ್ತ ದಳದ ವತಿಯಿಂದ ಮೂಲತಃ ಶಿಕ್ಷಕರಾಗಿರ್ತಕ್ಕಂಥ ಚಂದ್ರಶೇಖರ ವಿ ಸ್ಥಾವರ್ಮಠವ್ರನ್ನ ನಾವು ಪಕ್ಷದ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡಿ ಈಗಾಗಲೇ ಎಲ್ಲ ಬೆಂಗಳೂರು ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂಥ ಎಲ್ಲ ಶಾಲಾ ಕಾಲೇಜುಗಳಿಗೂ ಖುದ್ದಾಗಿ ಭೇಟಿ ನೀಡಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಾನು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಕೊಟ್ಟು ಕೆಲವೇ ಕೆಲವು ಮತಗಳ ಅಂತರದಲ್ಲಿ ನಾನು ಸೋಲನ್ನಪ್ಪಿದ್ದೆ ಅವಗೂ ಸಹ ನಾನು ಶಿಕ್ಷಕ ಪರವಾಗಿ ದೊಡ್ಡ ಮಟ್ಟದಲ್ಲಿ ತನಿತ್ತಿದ್ದೆ ಏನು ನಮ್ಮ ಅತಿಥಿ ಉಪನ್ಯಾಸಕರಿಗೆ ದೊಡ್ಡ ಮಟ್ಟದಲ್ಲಿ ನನ್ನ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟಕ್ಕೆ ನಾನು ಬೆಂಬಲವನ್ನು ಕೊಟ್ಟು ನಾನು ಸಹ ಹೋರಾಟದಲ್ಲಿ ಪಾಲ್ಗೊಂಡು ಅವರಿಗೆ ನ್ಯಾಯ ದೊರೆಸ್ಕೊಳ್ಳೋದ್ರಲ್ಲಿ ನಾನು ಮುಖ್ಯ ಪಾತ್ರವನ್ನು ವಹಿಸಿದ್ದೆ ಅದಾದ ನಂತರ ನಮ್ಮ ಪಿ ಉಪನ್ಯಾಸಕರಿಗೆ ಏನು ನಮ್ಮ ಕುಮಾರ್ ನಾಯ್ಕ ವರದಿ ಜಾರಿಯಾಗಬೇಕು ಅಂತೇಳಿ ಪುರ್ಲೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರು ರಾಜ್ಯಾಧ್ಯಕ್ಷರಿದ್ದಾರೆ ಪಿ ಉಪನ್ಯಾಸಕರ ರಾಜ್ಯಾಧ್ಯಕ್ಷರಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮ್ಮೇಳನ ಮಾಡಿ ಚೌಟ್ರಿಯಲ್ಲಿ ಒಂದು ದೊಡ್ಡ ಸಭಾಂಗಣ ಮಾಡಿ ಅದರಲ್ಲಿ ಒಂದು ಸಮಾವೇಶವನ್ನು ಮಾಡಿ ಆ ಸರ್ಕಾರಕ್ಕೆ ವರದಿಯನ್ನು ಸಹ ಕೊಟ್ವಿ ಅದ್ರ ಜೊತೆಗೆ ಇನ್ನು ನಮ್ಮ ಪಿ ಉಪನ್ಯಾಸರ ಜೊತೆಗೆ ನಮ್ಮ ಅನುದಾನಿತ ಶಾಲಾ ಕಾಲೇಜು ಒಂದು ಹೋರಾಟಗಳಾಗಿರ್ಬೋದು ಅಥವಾ ಖಾಸಗಿ ಶಿಕ್ಷಕರ ಹೋರಾಟಗಳಾಗಿರ್ಬೋದು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಇತ್ತೀಚೆಗೆ ಒಂದು ಎರಡು ತಿಂಗಳ ಕೆಳಗಡೆ ಒಂದು ಖಾಸಗಿ ಶಿಕ್ಷಕರಿಗೆ ಈ ಥರ ಸ್ಟೇಪೇನ್ ಕೊಡಬೇಕು ಈಗ ಅವರಿಗೆ ಭಾಳಷ್ಟು ಈಗ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಈಗ ಯಾಕಂದರೆ ಶಾಲಾ ಕಾಲೇಜುಗಳು ನಡೆಯ ನಡೀತಾ ಇಲ್ಲ ಹಾಗಾಗಿ ಆಡಳಿತ ವರ್ಗದವ್ರಿಗೂ ಸಹ ಪ್ಲಸ್ ಅದ್ರ ಜೊತೆಗೆ ಶಿಕ್ಷಕರು ಭಾಳ ತೊಂದರೆಯಾಗಿದೆ ಹಾಗಾಗಿ ಒಂದು ಅನುದಾನವನ್ನು ಅನುದಾನವನ್ನು ವಿಶೇಷವಾಗಿ ವಿಶೇಷ ಪ್ಯಾಕೇಜನ್ನು ಒಂದು ಐವತ್ತು ಕೋಟಿಗಳಾಗಷ್ಟು ವಿಶೇಷ ಪ್ಯಾಕೇಜವನ್ನು ನಾವು ಏನು ಈ ಶಿಕ್ಷಕರಿಗೆ ನೀಡಬೇಕಂತೇಳಿ ನಮ್ಮ ಮಹಿಮಾ ಪಾಟೇಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಸಿ ಎಮ್ ಯಡಿಯೂರಪ್ಪ ಅವರ ಒಂದು ನಿವಾಸಕ್ಕೆ ತೆರಳಿ ಅಲ್ಲಿ ಸಹ ನಾವು ಮನವಿಯನ್ನು ಮಾಡಿಕೊಟ್ಟು ಬಂದಿದ್ದೀವಿ ನಾವು ಈಗ ನಮ್ಮ ಮುಂದಿನ ಮುಂದಿನಲ್ಲಿ ಗೆಲ್ಲಿಸಿದ್ದೇ ಆದಲ್ಲಿ ಶಿಕ್ಷಕರ ಪರ ಧ್ವನಿಯಾಗಿರ್ತೀವಿ ಅಂತೇಳಿ ಹೇಳೋದಕ್ಕೆ ಇಚ್ಛಪಡ್ತಾ ಅವ್ರಿಗೆ ಸೀರಿಯಲ್ ನಂಬರ್ ನಾಲ್ಕುಗೆ ಪ್ರಥಮ ಪ್ರಶಸ್ತವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಯು ಈ ಸಂದರ್ಭದಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಜೆಡಿಯು ಯು ಅಭ್ಯರ್ಥಿ ಚಂದ್ರಶೇಖರ ವಿ ಎಸ್ ತಾವರಮಠ ಸಂಯುಕ್ತ ಜನತಾದಳ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಾಗರಾಜ್ ರಾಜ್ಯ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಶೇಖರಪ್ಪ ಶಿವರಾಮ್ ಗಂಗರಾಜು ಜಾವೇದ್ ಅಶ್ವಥ್ ನಾರಾಯಣ್ ಕಲ್ಪನಾ ಗೌಡ ಹಾಜರಿದ್ದರು